आप देख रहे हैं एबी 5 न्यूज वसीम के साथ। जी भागवत अली ओंदी एबी 5 ಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ ಪ್ರೋಗ್ರಾಮ್ ಓಡುದು ನಮಗೆಲ್ಲರಿಗೆ ಸಂತಸ ತಂದಿದೆ। ಈ ಭಾಗದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕಿರತಕ್ಕಂತ ಒಂದು ಪ್ರಯತ್ನ ನಿಮ್ಮ ಚಾನೆಲ್ ಮುಖಾಂತರ ಮಾಡಿ ಅಂತ ಹೇಳಿ ಕಳೆದ 15 ದಿನಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಚಾನೆಲ್ ಇಲ್ಲೊಂದು ಹೆಸರು ಮಾಡಲಿ ಅಂತ ಹೇಳಿ ನನ್ನ ಶುಭಾಶಯಗಳನ್ನು ಮತ್ತು ಸ್ವತಂತ್ರೋತ್ಸವದ 74ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಇನ್ನೊಮ್ಮೆ ತಮ್ಮೆಲ್ಲರಲ್ಲಿ ಕೋರ್ತೀನಿ। ಮಳೆ ಸುರಿದು ಕೆಲವು ಅರಣಿ ಕೆಲವು ಬೇರೆ ಬೇರೆ ರೀತಿಯಿಂದ ವಾಟರ್ಗಳನ್ನು ಕೊಡದವ ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಗೌರ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಪತ್ರ ಬರೆದಿದ್ದು ಅವರು ಅದರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಸರ್ವೆ ಮಾಡಿದ್ದಾರೆ। ಸೊ ಅವರಿಗೆ ಎಲ್ಲ ರೀತಿಯಲ್ಲಿ ಪರಿಹಾರ ಕೊಡಿಸ್ಬೇಕು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ। ಯಾಕೆ ಅಂತ ಹೇಳಿದ್ರೆ ಹಿಂದಕ್ಕೆ ನೀವು ನೋಡಿರ್ಬೋದು ಸ್ವಾತಂತ್ರ್ಯದ ನಂತರ ಅತಿ ಹೆಚ್ಚು ಪರಿಹಾರಗಳನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಯಾವುದು ಇದ್ರೂ ಕಳೆದ 2016 ರೊಳಗೆ ನಾ ಎಷ್ಟು ಕೊಟ್ಟಿನ ಅಂದ್ರೆ ಯಾರಿಗೆ ಏನು ತ್ರಾಸಾಗಿದೆ ಎಲ್ಲ ರೀತಿಯೊಳಗೆ ಪರಿಹಾರ ಕೊಡ್ಸೀನಿ ನಾನು ಈ ತಾಲೂಕಿಗೆ। ಆ ಪರಿಹಾರ ಬರಲಿಲ್ಲ ಅಂದ್ರೆ ಮತ್ತೆ ಅದು ಭಾಳ ದೊಡ್ಡ ಪ್ರಮಾಣಕ್ಕೆ ಬೇರೆ ವಿಧದಲ್ಲಿ ಬೇರೆ ದಿನ ನಾನು ಅದನ್ನು ಮಾತಾಡ್ತೇನೆ ಅದ್ರದ್ದು ಆಗಬೇಕು ಅದನ್ನು ನಾವು ಒಂದು ಸರ್ಕಾರ ಮಾಡಿ ನಾಳೆ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ದೊಳಗೆ ಆ ಎಲ್ಲ ವಿಧದಲ್ಲಿ ಪ್ರಯತ್ನವನ್ನು ಮಾಡೋಣ। ಅದ್ರ ಇನ್ನೊಂದು ನಾನು ಕೇಳೇನಂದ್ರೆ ಈ ರಾಜ್ಯ ಸುಭಿಕ್ಷೆ ಮತ್ತು ಹಲೋ ಮೈಸೂರಿನಂತ ಮಹಾಸಂ ರಾಜರು ಈ ರಾಜ್ಯಕ್ಕೆ ಪ್ರಗತಿದಾಯಕ ಚಿಂತನೆ ಕೊಟ್ಟಿರ್ತಕ್ಕಂಥ ರಾಜ್ಯ ಇದು। ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳಾಗಬೇಕು ಅದು ಮುಂದಿನ ದಿನಮಾನದಾಗ ನಾನು ನಿಮ್ಮ ಮುಖಾಂತರ ಪ್ರಯತ್ನ ಮಾಡೋಣ ಎಲ್ಲ ವಿಧದಲ್ಲಿ ಸರ್ಕಾರಕ್ಕೆ ಗಮನ ಯಾವ್ಯಾವ ರೀತಿಯಲ್ಲಿ ಸೆಳೆಯಬೇಕು ಎಲ್ಲ ಪ್ರಯತ್ನ ನಾವೆಲ್ಲ ಮಾಡೋಣ। ಅದ್ರ ಜೊತೆಗೆ ಇವತ್ತು 74ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ತಮಗೂ ಇನ್ನೊಮ್ಮೆ ನನ್ನ ಶುಭಾಶಯಗಳನ್ನು ಕೋರಿ ಏನಾದ್ರು ನಿಮ್ಮ ಪ್ರಶ್ನೆಗಳು ಕೇಳ್ಬೋದು। ಕೈಗಾರಿಕೆಗಳನ್ನು ಸಲಹೆ ಬಹಳ ಯೋಗ್ಯದ ರಾ ಮಟೀರಿಯಲ್ ಮೇಲೆ ಕೈಗಾರಿಕೆಗಳು ಬೆಳವಣಿಗೆ ಆಗ್ತವೆ। ನಮಗೆಲ್ಲ ಗೊತ್ತಿರುವಂಗೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳಿತೀವಿ ಸಕ್ಕರೆ ಕಾರ್ಖಾನೆಗಳು ಇದಾರಾಗಿತ್ತು। ಸೊ ದಟ್ ಈಸ್ ದ ಯಾವುದೇ ಕೈಗಾರಿಕೆ ಉದ್ಯಮ ಬರಬೇಕಂದ್ರೆ ನಿಮ್ಗೆ ರಾ ಮಟೀರಿಯಲ್ ಬೇಕಲ್ಲ ಇಲ್ಲಿ ರಾ ಮಟೀರಿಯಲ್ ಅಂದ್ರೆ ಅಗ್ರಿಕಲ್ಚರ್ ಪರ್ಪಸ್ದಾಗ ಶುಗರ್ ಕೇನ್ ಸಿಗ್ತದೆ ಶುಗರ್ ಕೇನ್ ನಿಮ್ಗೆ ಮಾಡಿದೀವಿ। ಸೊ ಮುಂದಿನ ದಿನಮಾನದೊಳಗೆ ಈಗ ಸ್ವಲ್ಪ ದ್ರಾಕ್ಷಿ ದಾಳಿಂಬೆ ಬೆಳಿತೀವಿ ಸೊ ಕೋಲ್ಡ್ ಸ್ಟೋರೇಜ್ ನನ್ನ ದೃಷ್ಟಿಯೊಳಗೆ ಬರಬೇಕಲ್ಲ। ಸೊ ನನಗೇನಂತ ಕೇಳಿದ್ರೆ ಪ್ರೈವೇಟ್ದವರು ಬಂದು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಎಲ್ಲರಿಗೂ ಕಾಪ್ರೇಟ್ ಮಾಡಿದೀವಿ ಸಬ್ಸಿಡಿ ಸಿಗ್ತದೆ ನಾನು ಅದನ್ನು ಎನ್ಕರೇಜ್ ಮಾಡ್ಲಿಕ್ಕೆ ಮುಂದಿನ ದಿನಮಾನದಾಗ ಅದನ್ನು ಪ್ರಯತ್ನ ಮಾಡ್ತೇನೆ ಈ ದ್ರಾಕ್ಷಿ ಬೆಳೆಗಾರಿಗೆ ಮತ್ತು ದಾಳಿಂಬೆಗಾಗಿ। ಇನ್ನು ನಿಂಬೆ ಅಭಿವೃದ್ಧಿ ಮಂಡಳಿ ಬಗ್ಗೆಯೂ ಸಹಿತ ಬೇರೆ ಬೇರೆ ವಿಚಾರದಲ್ಲಿ ನಾವು ಎಫ್ ಒ ಪಿ ತಯಾರು ಮಾಡಿದ್ದೀವಿ ನಮ್ಮ ಮನೆ ಕೆಲವು ಆಫೀಸರ್ಗಳು ಕರೆಸಿದ್ದೆ ಅದು ಆ ಚಿಂತನೆ ಅದು ಮಾಡುತ್ತೆ ಇದು ದಿಸ್ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ನು ಬೇರೆ ಯಾವ ವಿಧದಲ್ಲಿ ನಿಮ್ಮಲ್ಲಿ ರಾ ಮಟೀರಿಯಲ್ ಅದು ನಾನು ಹೇಳ್ರಿ ಆ ರೀತಿ ಮಾಡೋಣ। ನಿಮ್ಗೆ ರಾ ಮಟೀರಿಯಲ್ ಇದ್ದದನ್ನು ಮಾತ್ರ ಕೈಗಾರಿಕೆಗಳನ್ನು ಸಪ್ಲೈ ಮಾಡೋಕ್ಕಾಗ್ತದೆ ಹೊರತು ವಿತೌಟ್ ರಾ ಮಟೀರಿಯಲ್ ಕ್ಯಾಂಟ್ ನೀವು ಯಾ ಏನು ಮಾಡೋಕ್ಕೆ ಸಾಧ್ಯ ಈಗ ಇಳ್ಕಲ್ದಾಗ ಹೋಗಿ ನಾವು ಪರ್ಸಿ ಫ್ಯಾಕ್ಟ್ರಿ ಹಾಕೋದು ನಡೀತದೆ ಇಲ್ಲಿ ಗ್ರನೇಟ್ಸ್ ಹಾಕೋದು ನಡೀತದೆ ಬಳ್ಳಾರಿ ಅವರಲ್ಲಿ ಹೊಸಪೇಟೆ ಕಡೆ ಹೋಗಿ ಮೈನ್ಸ್ ನಮ್ಮಲ್ಲಿ ಹಾಕೋದಂತೆ ಅಲ್ಲಿ ಮೈನ್ಸ್ ಅವ್ರು ಮೈನ್ಸ್ ಹಾಕ್ತಾರೆ ಅವ್ರಿಗೆ ಕಬ್ಬು ಫ್ಯಾಕ್ಟ್ರಿ ಮಾಡೋದು ನಡೀತದೆ ಯಾರಿಗೆ ಎಲ್ಲಿ ರಾ ಮೆಟೀರಿಯಲ್ ಇರ್ಬೋದು ಆ ವಿಧದಲ್ಲಿ ಅವ್ರು ಮಾಡಬೇಕಾಗ್ತದೆ। ಸೊ ನನ್ನ ವಿಚಾರ ಪ್ರಕಾರ ಅಗ್ರಿಕಲ್ಚರ್ ರಿಲೇಟೆಡ್ ತಾಲೂಕು ನಮ್ಮದು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಆಸ್ಪೆಕ್ಟ್ಸ್ ಇಲ್ಲಿ ಹೆಚ್ಚಿಗೆ ಅದ ಈಗ ಸಕ್ಕರೆ ಕಾರ್ಖಾನೆ ಹೆಚ್ಚಿಗಿದ್ದುದು ಅದು ಶಾಸಕನಾಗಿ ನನ್ನ ಖುಷಿ ಅದ ಯಾಕಂದ್ರೆ ಸ್ಪರ್ಧೆ ಬರ್ತದೆ 1800 ಮೇಲೆ ರೇಟ್ ಇರ್ತಿತ್ತು ಮೊದಲು ಇವತ್ತು 2.5 ಸಾವಿರ ಬಂದ ಬಿಕಾಸ್ ಆಫ್ ಸಿಕ್ಸ್ ಫ್ಯಾಕ್ಟ್ರಿ ದೇರ್ ಇಸ್ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಆರೋಗ್ಯಕರವಾದಂಥ ಪೈಪೋಟಿ ಇದ್ದಾಕ ಮಾತ್ರ ಜನರಿಗೆ ಎಲ್ಲ ವಿಧದಲ್ಲಿ ಸೌಕರ್ಯ ಸಹಾಯ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ನಮ್ಮ ಬಟ್ ಇನ್ನೂ ಏನಾದ್ರು ಬೇರೆ ಬೇರೆ ವಿಧದಲ್ಲಿ ಇದ್ರೆ ಮಾಸ್ ಅಂತ ಅವ್ರಿಗೆ ಒಳ್ಳೆ ಸಲಹೆ ಹೇಳಿ ಮಾಡೋದು।